ಬೆಂಗಳೂರಿನಲ್ಲಿ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಲಾಗಿದೆ. ಅಲ್ಲದೆ ಉತ್ತಮ ಸೇವೆ ಸಲ್ಲಿಸಿದ ಶಿಕ್ಷಕರನ್ನ ಗುರುತಿಸಿ ಉತ್ತಮ ಶಿಕ್ಷಕ ಎಂಬ ಬಿರುದನ್ನ ಸಹ ಕೊಡಲಾಗಿದೆ. ಅಂದ್ರೆ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಗಿದೆ. ಹಾಗಾದ್ರೆ ಯಾವ ರೀತಿ ನಡೀತಾ ಇತ್ತು ಕಾರ್ಯಕ್ರಮ? ಶಿಕ್ಷಣ ಒಂದು ಕ್ರಾಂತಿಯಲ್ಲಿ ತುಮಕೂರಿನ ಪಾತ್ರವೆಷ್ಟಿದೆ? ಅಲ್ಲಿನ ಯಾವ ಶಿಕ್ಷಕನಿಗೆ ಈ ಒಂದು ಉತ್ತಮ ಪ್ರಶಸ್ತಿ ಸಿಕ್ಕಿದೆ ನೋಡೋಣ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 137ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಜಿಲ್ಲಾಡಳಿತದ ವತಿಯಿಂದ ತುಮಕೂರಿನಲ್ಲಿ ಇಂದು ಶಿಕ್ಷಕರ ದಿನಾಚರಣೆ ಹಾಗೂ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಬಳಿಕ ಮಾತನಾಡಿದ ಅವರು, ಜೀವನದಲ್ಲಿ ನಾವೇನೇ ಸಾಧಿಸಿದರೂ ಅದರಲ್ಲಿ ಶಿಕ್ಷಕರ ಕೊಡುಗೆ ಅಪಾರ ಎಂಬುದನ್ನ ನಾವು ನೆನಪು ಮಾಡಿಕೊಳ್ಬೇಕು. ಶಿಸ್ತು ಪ್ರೀತಿ ಇದ್ದರೆ ಕಲಿಕೆ ಸಾಧ್ಯ. ಹಾಗೆಯೇ ಶಿಕ್ಷಕರಾದವರು ಮಕ್ಕಳಿಗೆ ಪಠ್ಯದ ಜೊತೆಗೆ ವಿನಯವಂತಿಕೆ, ಸಂಸ್ಕಾರ, ಆತ್ಮವಿಶ್ವಾಸವನ್ನ ಕಲಿಸಬೇಕಿದೆ ಎಂದರು. ತುಮಕೂರು ನಗರ ಶಾಸಕ ಜಿಬಿ ಜ್ಯೋತಿ, ಗಣೇಶ್, ರಾಧಾಕೃಷ್ಣನ್, ಜ್ಯೋತಿಬಾ ಪೂಲೆ ಅವರಂತಹ ಮಹಾನ್ ಗುರುಗಳ ಆದರ್ಶವನ್ನ ಎಲ್ಲಾ ಶಿಕ್ಷಕರು ಕೂಡ ಅಳವಡಿಸಿಕೊಳ್ಳಬೇಕು ಎಂದರು. ಶಿಕ್ಷಣದಲ್ಲಿ ಎದುರಾಗಬಹುದಾದ ಸವಾಲು ಗೊಂದಲಗಳನ್ನ ಮೀರಿ ನಿಂತು ಮಕ್ಕಳಿಗೆ ಬೋಧಿಸುವ ಬದ್ಧತೆ ಇರಬೇಕು ಎಂದು ಕಿವಿಮಾತು ಹೇಳಿದರು. ಅಲ್ಲಿನ ಮಾನವ ಸಂಪನ್ಮೂಲ ಎರಡನೇದು ಅತ್ಯಂತ ಮುಖ್ಯವಾದಂತಹದ್ದು. ಉತ್ತಮ ಶಿಕ್ಷಕರ ಶಿಕ್ಷಕರಿಗೆ ಜಿಲ್ಲಾಡಳಿತದ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ಸಮಾಜದ ದಿಕ್ಕನ್ನ ಬದಲಾಯಿಸತಕ್ಕಂತಹ ಜವಾಬ್ದಾರಿ ಉಪಾಧ್ಯಕ್ಷರು, ಸರ್ವ ಸದಸ್ಯರುಗಳು, ಹೀಗೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗಿರುವಂತಹ ಒಂದು ಕಾಲಘಟ್ಟ ಹೇಗಿರುತ್ತಪ್ಪ ಪಿ ಯು ಸಿ ವರೆಗೆ ಅಂತ ಹೇಳಿದ್ರೆ ಅದು ನಮ್ಮ ಜೀವನದಲ್ಲಿ ನಿಜವಾಗಲೂ ಮರೆಯದ ಒಂದು ದಿವಸಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ನಮ್ಗೆ ಏನು ಗೊತ್ತಿರಲ್ಲ. ನಾವು 1ನೇ ಕ್ಲಾಸಿಂದ 6ನೇ ಕ್ಲಾಸ್ ಒಂದು ಘಟ್ಟ ಇರುತ್ತೆ, 6ರಿಂದ 7ನೇ ಕ್ಲಾಸಿಂದ 10ನೇ ಕ್ಲಾಸ್ ಒಂದು ಘಟ್ಟ ಇರುತ್ತೆ. ಆ ಘಟ್ಟದಲ್ಲಿ ನಮಗೆ ಆಳದಂತ ಮನಸ್ಸಿರುತ್ತೆ. ನಾವು ಏನು ಶಿಕ್ಷಕರು ಹೇಳ್ಕೊಡ್ತಾರೋ ಅದರ ಆಳವಾಗಿ ನಾವು ಬೇರೂರಿಸುವಂತ ಕೆಲಸವನ್ನು ನಮ್ಮ ಶಿಕ್ಷಕರು ಅವತ್ತು ಮಾಡ್ತಾರೆ. ತಾಯಿ ತಂದೆಗಳಿಗೆ ಎಷ್ಟು ಜವಾಬ್ದಾರಿ ಇರುತ್ತೋ ಅದು 100ರಷ್ಟು ಜವಾಬ್ದಾರಿ ನಮ್ಮ ಶಿಕ್ಷಕರಿಗೆ ಇರುತ್ತೆ. ಮಕ್ಕಳಿಗಿಂತ ಟೀಚರ್ಸ್ಗೆ ದೊಡ್ಡ ಚಾಲೆಂಜ್. ಇವತ್ತು ಕೋವಿಡ್ ನಂತರ ಯಾವ ರೀತಿ ಬದಲಾವಣೆಗಳಾದವು, ಇವತ್ತು ಡಿಜಿಟಲೈಸೇಷನ್ ಯಾವ ರೀತಿ, ಇವತ್ತು ಟೀಚರ್ಸ್ನ ಒಂದು ವ್ಯವಸ್ಥೆನೇ ನಿಮ್ಮ ಟೀಚಿಂಗ್ ಮೆಥಡ್ಸ್ನೇ ನೀವು ಬದಲಾವಣೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿರುವಂಥದ್ದು. ಮ್ಯಾನೇಜ್ಮೆಂಟ್ ಆಫ್ ಚೇಂಜ್, ಯಾವುದೇ ಒಂದು ವ್ಯಕ್ತಿ ಇರ್ಬೋದು, ಅದು ಟೀಚಿಂಗಲ್ಲಿ ಇರ್ಬೋದು, ಕಂಪ್ನಿಯಲ್ಲಿ ಇರ್ಬೋದು, ಒಂದು ವ್ಯವಸ್ಥೆ ಬದಲಾವಣೆ ಆದಾಗ ರೆಸಿಸ್ಟೆನ್ಸ್ ಟು ಚೇಂಜ್ ಅಂತ ಬರುತ್ತೆ. ಯಾವ ರೀತಿ ಇವತ್ತು ಶಿಕ್ಷಕರಿಗೆ ದೊಡ್ಡ ಒಂದು ಅಡೆತಡೆಯಾಗಿ ನಿಂತಿದೆ. ಇವೆಲ್ಲರೂ ಕೂಡ ನಿಭಾಯಿಸಿಕೊಂಡು ಇವತ್ತು ಉತ್ತಮ ಶಿಕ್ಷಕರಾಗಿ ತಲ್ಲರೂ ಕೂಡ ಹೊರಹೊಮ್ಮುವಂತ ವಾತಾವರಣ ಇವತ್ತು ನಾವಿದೆ. ಲೈಬ್ರರೀಸ್ ಇದೆ ಮಕ್ಕಳಿಗೆ, ಈ ಬರೀ ಅವರು ಪಾಠ ಪುಸ್ತಕ ಮಾತ್ರ ಓದುವುದು ಇಟ್ ಇಸ್ ನಾಟ್ ಎಜುಕೇಷನ್. ಎಲ್ಲಾನು ಅವ್ರು ತಿಳ್ಕೋಬೇಕು. ನ್ಯೂಸ್ ಪೇಪರ್ಸ್ ಬರ್ತಾ ಇದೆ, ಅದನ್ನು ಓದಲಿಕ್ಕೆ ಅವರಿಗೆ ಹೇಳಬೇಕು, ಎನ್ಕರೇಜ್ ಮಾಡಬೇಕು. ಸೊ ಇಷ್ಟೊಂದು ಈಗ ಒಂದು ಶಾಲೆಯಲ್ಲಿ 300 ಮಕ್ಕಳಿದ್ರೆ, ಈಗ ಅವರು 8 ಅವರ್ಸ್ ನಿಮ್ಮ ಜೊತೆ ಇದ್ರೆ, ನಿಮ್ಮ ಹತ್ರ 2400 ಅವರ್ಸ್ ಟೈಮ್ ನಿಮ್ಮ ಹತ್ರ ಇದೆ.